ಪವರ್ ಮಾಡಿ ಅನ್ನತಕ್ಕಂಥದ್ ನಾವ್ ಹೇಳ್ಬೇಕು. ಅಲ್ಲಿ ಹೆಣ್ಣಿನ ಸಂಪರ್ಕ ಮಂದಿರ ಬಡದು ಹೆಂಗ್ ಮಾಡ್ರಿ, ಹೆಣ್ಣಿದ್ರೆ ಹೆಂಗ್ ಹುಟ್ಟಿಸಿ ಅಲ್ಲಿ ನಮ್ಮ ಅಪ್ಪಗೋ ಸಂಪರ್ಕ ನಿಮಗ್ ಬಂದಿರಬಾರ್ದು, ಸಾಯಿ ನಿಮಗಿರ್ಬಾರ್ದು. ಹಂಗ ಹೆಣ್ಣಿನ ಸಂಪರ್ಕ ಹೆಣ್ ಬೇಸಿ ನೀವ್ ಹೇಳ್ಬೇಕು, ಗಂಡ ಬೇಸಿ ನಾವ್ ಹೇಳ್ಬೇಕು. ಏನ ಮತ್ತಿನ ನಮಗ್ ಗೊತ್ತಿದ್ದಂಗ ಮೊದಲ ಸೃಷ್ಟಿ ಸ್ಥಿತಿ ಲಯ ಹೌದಲ್ಲ, ಇದು ಹೆಣ್ಣ ಗಂಡ ಹಾಡು ಪದ್ಧತಿ. ಮತ್ ನೀವು ಮೊದಲ ಬಂದು ಲಯ ಮಾಡಕ್ ನಿಂತಿರಿ ಸಂವಾರ ಹೌದಲ್ಲ, ಇದು ಒಂದ. ಮತ್ ನೀವು ಹೇಳ್ತಿರ್ಕಂತ ವಿಷಯಕ್ಕೆ ನಮ್ದು ಏನ್ ಸ್ಟೇಪ್ ಅಂತ ಕೇಳ, ನಿಮ್ಮವ್ವ ರೂರು ದೇವಿ, ನಿಮ್ಮವ್ವ ರೌದ್ರಿ ದೇವಿ ರೂರು ಅಂತಕ್ಕಂತ ದೈತ್ಯನ ಸಂವಾರ ಮಾಡಿದ ಕಾಲಕ್ಕ ಆಕೆ ಹುಡ್ಸಿದಂತ ದೇವಿಗಳಿಗೆ ಆಕೆಗೆ ಅನ್ನ ಹಾಕಕ್ ನೀಗಿಲ್ಲ. ಏನ ಅನ್ನ ಹಾಕಕ್ ನೀಗಲಾರ್ಕಾಗಿ ಅವಾಗ ನಮ್ಮ ಅಪ್ಪನ ಪರಮಾತ್ಮನ ನಾಮಸ್ಮರಣೆ ಮಾಡ್ಯ ನಿಮ್ಮವ್ವ. ನಮ್ಮ ಅಪ್ಪ ನಿಂತರ ನೀವೆಲ್ಲ ಅನ್ನ ಕಂಡ್ರಿ. ಏನ ನೀವ್ ಹಾರಿತಕ್ಕಂತ ವಿಷಯದಾಗ ನಮ್ಮದ ಸ್ಟೇ ಐತಿ. ಇನ್ ನಾವು ಸ್ತೋತ್ರ ಮಾಡುವ ಇದ್ರಾಗ ಬಂದ ಸರದೊಡಿ ಕಲಾವಂತರು ಏನ್ ಹಿಡಿತಾರ ನೋಡೋಣ. ನೋಡಿ ಕಾಲ ನೋಡಿ ಕುಸ್ತಿ ಅದಕ್ಕ ಬಾಳ ಮಾತಾಡಿ ದೇವ್ ಕಜಗು ಮಾತಲ್ಲ ಪ್ರಕಾರ ಇದೆ ನೋಡಿ ಚಾಲ ಹಾಡು ಹಾಡಿ ಅವ್ರ ಏನ್ ಹಾಡಿ ಗೊತ್ತಾನ ಬೆಟ್ಟ ಹೊಂಟಿ ನನ್ನೂರ ತೆಗಿಯದ ಯಾರ ಅವ್ವನ ಹೆಸರು ಅಂತ ಎಲ್ಲಿ ಏನೋ ನಮ್ಮ ಹಪ್ಪುಗಳ ಮದುವೆ ಮೇಲೆ ಮನಸ್ಸು ಮಾಡ್ಯಾರಂತ ಹೌದಲ್ಲ. ಅದಕ್ಕ ಈಗ ಚಾಲು ಆಗೈತಿ ಮಾಸ್ತರ ಹೌದಲ್ಲ ಚಾಲೋ ಅಂತ ಹಾಡುಗಳೆಲ್ಲ ಯಾವಾಗ ಬೆಳಿಗ್ಗೆ ಆಮೇಲವ ಬೆಳಿಗ್ಗೆ ಬೆಳಿಗ್ಗೆ ಏನ್ ಹೆಣ್ಮಕ್ಳು ಏನ್ ಸಾಧ್ಯ ಇಲ್ಲಪ್ಪ ಏನ ಅವರು ಮಕ್ಕಳ ಮೇಲೆ ಮನಸ್ಸು ಮಾಡ್ಯಾರು ಇಲ್ಲಿ ಕಲಾವಂತರ ಹಾಡ್ಯಾರ ಹಾಡೋದಕ್ಕೆ ಪ್ರಕಾರ ಇದ್ರಿ ಹಾಡೋ ನಾವು ಹಾಡ್ ಹಿರಿಯ ಕಲಾವಂತ ವಿಚಾರಿಸ್ಕೊಡ್ಬೇಕು. ಸರದೊಡಿ ಕಲಾವಂತರ ಏನ್ ಹಾಡ್ಯಾರ ಗೊತ್ತೈತಿಲ್ಲ ಏನ್ ಹಾಡ್ಯಾರ ಅವ್ರ ದೇವರಂದಾರ ಅವ್ರ ಹೌದಲ್ಲ ತೆಗಿಯಬೇಡ ಹಡದ ತಾಯಿ ಅವ್ರ ಪಾಲಿಗೆ ದೇವರಂತ ಹೌದಲ್ಲ ತಾಯಿ ದೇವರಲ್ಲ ತಾಯಿಗೂ ಒಬ್ಬ ಗಂಡಿರ್ತಾನಿದ್ದಾಗಿ ತಾಯಿಯಾಗಿರ್ತಾರ ಗಂಡನ ಮನೆಗೆ ಅಳ್ಕೋತ ಬರಬಾರ್ದು ನಕ್ಕೋತ ಬರ್ಬೇಕು ಅದಕ್ಕೆ ಆ
Thank you.